ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸಿಎಸ್ ಪುಟ್ಟರಾಜು ಅವರನ್ನು ಅತ್ಯಂತ ಬಹುಮತಗಳಿಂದ ಜಯಗಳಿಸಿರುವ ಕಾರಣ ಮತದಾರರು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಅಶೋಕ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷ ರೈತರ ಪರ ಇದೆ. ಸಿಎಸ್ ಪುಟ್ಟರಾಜು ಅವರನ್ನು ನಂಬಿ ಮತ ಚಲಾಯಿಸಿರುವುದು ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಲು ಹೆಚ್ಚು ಗಮನ ಹರಿಸಲಾಗುವುದು ಎಂದು ತಿಳಿಸಿದರು. ಮುಖಂಡರುಗಳೇ, ಹೆಚ್ಚಿನದಾಗಿ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಸುಮಾರು 3 ತಿಂಗಳಿಂದ ನಮ್ಮ ಜೆಡಿಎಸ್ ಪಕ್ಷವನ್ನು ಪೂಜ್ಯ ಸಂಸದರಾದಂತಹ ಸಿಎಸ್ ಪುಟ್ಟರಾಜು ಅವರನ್ನ ಶಾಸಕರು ಮಾಡಬೇಕಂತೇಳಿ ಎಲ್ಲ ಹಣ ತೊಟ್ಟು ಇವತ್ತು ಒಂದು ಶ್ರಮಕ್ಕೆ ಫಲ ಸಿಕ್ಕಿದೆ. ಅದಕ್ಕೆಲ್ಲ ಕಾರಣ ನೀವುಗಳೇ, ನಮ್ಮ ಕಾರ್ಯಕರ್ತರ ಬಂಧು ಮಿತ್ರರು. ಜೊತೆಗೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ಸಿಎಸ್ ಪುಟ್ಟರಾಜಪ್ಪನವರು ಗೆಲ್ಲಬೇಕಂದ್ರೆ ಎಲ್ಲರೂ ಸಹಕಾರ ಮಾಡಿದಿರಿ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಹಕರಿಸಿದ್ರಿ. ಎಲ್ಲರಿಗೂ ಅಭಿನಂದನೆಗಳು. ಜೊತೆಗೆ ಮುಂದಿನ ದಿನದಲ್ಲಿ ಈಗಾಗಲೇ ಸಚಿವ ಸ್ಥಾನಕ್ಕೆ ಅವಕಾಶ ನಮ್ಮ ತಾಲೂಕಿಗೆ ಒದಗಿ ಬರ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ನೋಡಿ ತಾಲೂಕಿನಲ್ಲಿ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡದಾಗಿ ಅಭಿನಂದನೆಯನ್ನ ಹಂಕತಾರೆ. ಜೊತೆಗೆ ನೀವೆಲ್ಲ ಸಹಕಾರ ಮಾಡಿದ್ದಕ್ಕೆ ನಮ್ಮ ಪಕ್ಷದ ವತಿಯಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ತೀವಿ. ಈ ವೇಳೆ ಧರ್ಮರಾಜ್, ತಿಮ್ಮೇಗೌಡ, ಮಲ್ಲೇಶ್, ಗಿರೀಶ್ ಇದ್ದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ 86ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಳವಳ್ಳಿಯ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಪಟ್ಟಣದ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ಕುರಿತು ರವಿ ಮಾತನಾಡಿದರು. ಹಣ್ಣಿನ ಮಗ, ಭಾರತ ದೇಶ ಕಂಡ ಅಪರೂಪ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳು ಆದಂತಹ ಸನ್ಮಾನ್ಯ ಎಚ್ಡಿ ದೇವೇಗೌಡಜಿಯವರ 86ನೇ ವರ್ಷದ ಹುಟ್ಟುಹಬ್ಬದ ಈ ದಿನ ನಾವು ಮಳವಳ್ಳಿ ಪಟ್ಟಣದ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಮುಂದಿನ ದಿನಗಳಲ್ಲಿ ಅವರ ಸೇವೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅಭೂತಪೂರ್ವವಾಗಿ ಸಿಗಲಿ, ಭಗವಂತ ಅವರಿಗೆ ಆಯಸ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲಿ ಅಂತ ಕೇಳ್ಕೊಳ್ತಾ ಪೂಜೆ ಮಾಡಿಸ್ತೀವಿ. ಅದನಂತರ ಹಾಸ್ಪಿಟ್ಲಿಗೆ ರೋಗಿಗಳಿಗೆ ಹಣ್ಣು ಹಂಪಲನ್ನ ಹಂಚುವಂಥ ಕಾರ್ಯಕ್ರಮವನ್ನು ನೆಕ್ಸ್ಟು ಹಮ್ಮಿಕೊಂಡಿದ್ದೀವಿ. ಹೆಚ್ಚಿನದಾಗಿ ಮಳವಳ್ಳಿ ತಾಲೂಕಿನ ಜನತೆ ಈ ಬಾರಿ 2018 ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಅಭೂತಪೂರ್ವವಾಗಿ ಬೆಂಬಲಿಸಿ ನಮ್ಮ ಅಭ್ಯರ್ಥಿಗಳು ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಎನ್ ಅದಾನಿ ಅವ್ರನ್ನ ಜಯಗಳಿಸಲಿಕ್ಕೆ ಸಹಕರಿಸಿದಂಥ ಎಲ್ಲ ಮಳವಳ್ಳಿ ತಾಲೂಕಿನ ಮತದಾರ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಭಗವಂತ ದೇವೇಗೌಡರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನಾವು ಪ್ರಾರ್ಥಿಸಿಕೊಂಡು. ನಂತರ ಕೆಂಪಯ್ಯ ಮಾತನಾಡಿದರು. ಮಾಜಿ ಪ್ರಧಾನಮಂತ್ರಿಗಳಾದ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರ 86ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಅವರಿಗೆ ದೇವರು 100 ವರ್ಷ ಆಯುಷನ್ನು ಕೊಡಲಿ ಅಂತ ಹಾರೈಸ್ತಾ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಮತಬಾಂಧವರು ಹೆಚ್ಚಿನ ರೀತಿಯಲ್ಲಿ 100,000ಕ್ಕೆ ಅಧಿಕ ಮತಗಳನ್ನು ಹೆಚ್ಚು ಕೊಟ್ಟು ಜಯಿಸಿದರಾಗಿ ಮಾಡಿದ್ದಾರೆ. ಎಲ್ಲ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕರ್ತರು ಇವತ್ತು ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಧಿಕಾರ ಸಿಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಪರವಾಗಿ ಒಂದು ತೀರ್ಪು ಹೊರಬಂದಿರೋದ್ರಿಂದ ಈ ದಿನ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಆರೈಕೆಯನ್ನು ಇಟ್ಕೊಂಡು ಈ ಒಂದು ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ. ಈ ಎರಡು ಮಾತು ಕಾರ್ಯಗಳು ಈಡೇರಲಿ, ಗಂಗಾಧರೇಶ್ವರ ಸ್ವಾಮಿ ಈ ಇಬ್ಬರು ನಾಯಕರಿಗೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ನೀಡಿ ಅಧಿಕಾರವನ್ನು ನೀಡಲಿ ಅಂತೇಳಿ ನಾನು ಈ ಮೂಲಕ ವಿನಂತಿ. ಸನ್ಮಾನ್ಯ ನಮ್ಮ ರಾಷ್ಟ್ರದ ನಾಯಕರು, ಮಾಜಿ ಪ್ರಧಾನಿಗಳು ಆದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ 86ನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿವಸ ಇಡೀ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಬಂಧು ಬಳಗ ಅವರ ಅಭಿಮಾನಿಗಳು ಸೇರಿ
ಇವತ್ತು ಗಂಗಾಧರೇಶ್ವರ ದೇವರ ಸನ್ನಿಧಿಯಲ್ಲಿ ಅವರಿಗೆ ಶುಭವನ್ನು ಕೋರಿ ಅವರಿಗೆ ದೇವರ ಆಯುಷ ಆರೋಗ್ಯ ಮತ್ತು ಕೊಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಇಡೀ ಭಾರತ ಕಂಡಂಥ ಮಣ್ಣಿನ ಮಗ ಏಕೈಕ ವ್ಯಕ್ತಿ ಅಂತಂದರೆ ಪ್ರಮುಖವಾದಂಥ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ಈ ವೇಳೆ ಶ್ರೀಧರ್, ಮಲ್ಲೇಗೌಡ, ಚಿಕ್ಕರಾಜು, ಮೆಹಬೂಬ್ ಪಾಷಾ, ರಾಜಣ್ಣ, ನಂದಕುಮಾರ್, ರಾಜು, ಇನ್ನೂ ಹಲವು ಮುಖಂಡರು ಸೇರಿದ್ದರು. ಜನತಾದಳ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಗತ್ಯ ಬಹುಮತವಿರುವುದರಿಂದ ಸರ್ಕಾರ ರಚಿಸಲು ರಾಜ್ಯಪಾಲರು ಅವಕಾಶ ಕಲ್ಪಿಸಬೇಕೆಂದು ಜನತಾದಳ ಪರಿಶಿಷ್ಟ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಎಂಬಿ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಿನ ಬಹುಮತದ ಪ್ರಕಾರ 102 ಶಾಸಕರ ಅಗತ್ಯವಿದೆ. ರಾಜ್ಯಪಾಲ ವಾಜುಭಾಯಿ ವಾಲಾ ಗೊತ್ತಿದ್ದರೂ ಸಹ 104 ಶಾಸಕರಿರುವ ಬಿಜೆಪಿಗೆ ಸರ್ಕಾರ ರಚನೆ ಮಾಡಲು ಅವಕಾಶ ನೀಡಿರುವುದು ಖಂಡನೀಯ. ಒಂದು ಪ್ರಬುದ್ಧರು, ಪ್ರಬುದ್ಧ ರಾಜಕಾರಣಿಗಳು ಇದ್ದಾರೆ, ಪ್ರಬುದ್ಧ ಜನತೆಗಳು ಇದ್ದಾರೆ, ಮೇಧಾವಿಗಳು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ವರ್ಗದ ಜನ ಇವತ್ತು ಆಲೋಚನೆ ಪೂರ್ವಕವಾಗಿ ಒಮ್ಮತದಿಂದ ಓಟು ಕೊಟ್ಟ ಕಾರಣದಲ್ಲಿ ಇವತ್ತು ಇಷ್ಟೊಂದು ಬಹುಮತ ಸಾಧಿಸಿ ಎಲ್ಲರೂ ಗೆಲ್ಲಕ್ಕೆ ಅನುಕೂಲ ಆಗ್ತದೆ. ಆ ಕಾರಣದಿಂದ ನಮ್ಮ ಇಡೀ ಜಿಲ್ಲೆಯ ದಲಿತ ಇನ್ನುಳಿದ ಅಲ್ಪಸಂಖ್ಯಾತರು ಮತ್ತು ಎಲ್ಲ ವರ್ಗದ ಮುಖಂಡರುಗಳು ಪ್ರಾಯಶಃ 1.5 ತಿಂಗಳು ಕಷ್ಟ ಬಿದ್ದು ಈ ಚುನಾವಣೆಯನ್ನ ಮನೆ ಮನೆಗೆ ಕುಮಾರಣ್ಣನ ಕಾರ್ಯಕ್ರಮವನ್ನು ತಗೊಂಡು ಕೊಟ್ಟು ಅವರ ಗೆಲುವಿಗೆ ಸಮಸ್ತ ಇಡೀ ಜಿಲ್ಲೆಯ ಮಾ ಜನತೆಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಬರಲಿದೆ ಎರಡನೇದು, ನಾವೆಲ್ಲ ಇವತ್ತು 7 ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಅಭ್ಯರ್ಥಿಗಳು ಇವತ್ತೆಲ್ಲರೂ ಬಹಳ ಮೇಧಾವಿಗಳಾಗಿದ್ದಾರೆ, ರಾಜಕೀಯದಲ್ಲಿ ಅನುಭವವುಳ್ಳವರಾಗಿದ್ದಾರೆ. ಹಿರಿಯ ರಾಜಕಾರಣಿ ತಮಣ್ಣಂತ ಅವರು ಇವತ್ತು 54,000 ಹೆಚ್ಚು ಅಂತರದಿಂದ ಗೆದ್ದಿದ್ದಾರೆ. ಸುಲಭದ ಕೆಲಸ ಅಲ್ಲ, ಜನ ಓಟ್ ಹಾಕೋದು ಅಂದ್ರೆ ಇವತ್ತು 1,000-2,000 ಗೆಲ್ಲದೆ ಕಷ್ಟ ಇರ್ತದೆ. ಆ ಚುನಾವಣೆ ಸಂಕಷ್ಟಗಳಲ್ಲ. ಇವತ್ತು ಎ ಆರ್ ಕೃಷ್ಣಮೂರ್ತಿ ಅವರ ತ್ಯಾಗ ಸತಿ 1 vote ಅವತ್ತು ಸೋಲಿನಿಂದ 3 ಅನುಭವಿಸಿದ್ರು. ಅಂತ ಎಲ್ಲವನ್ನ ಅರ್ಧಂತ ಮಂಡ್ಯ ಜಿಲ್ಲೆ ನಮ್ಮಲ್ಲಿ ಬಹಳಷ್ಟು ಕಾವೇರಿಯ ನೀರಿನ ಸಮಸ್ಯೆ ಏನಿದೆ, ಈ ಸಮಸ್ಯೆಗೆ 7 ಜನರು ಗೆಲ್ಸಿದ್ರೆ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಕ್ ಅನುಕೂಲ ಆಗ್ತದೆ. ರೈತರ ಬೆಳೆ ಸಾಲಗಳು ಇಂಥವೆಲ್ಲವನ್ನ ಆಲೋಚನೆ ಇಟ್ಕೊಂಡು ಇವತ್ತು ಓಟನ್ನ ಕೊಟ್ಟು ಗೆಲ್ಸೋದಕ್ಕೆ ಇವತ್ತು 7 ಜನ ಏನು ನಮ್ಮಲ್ಲಿ ಗೆದ್ದಿದ್ದರು, ತಮ್ಮಣ್ಣವರು, ಪುಟ್ಟರಾಜಣ್ಣವರು, ಎಲ್ಲ 7 ಮಂದಿ ಅಭ್ಯರ್ಥಿಗಳು ಎಂದಿದ್ದಾರೆ. ಅವ್ರಿಗೆ ನಮ್ಮ ಎಸ್ ಸಿ ವಿಭಾಗದಿಂದ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ನಿರೀಕ್ಷೆ ಇಷ್ಟೇ, ಇಷ್ಟೆಲ್ಲ ಇವತ್ತು ರಾಜ್ಯದಲ್ಲಿ ಏಕಪಕ್ಷೀಯವಾಗಿ ಜನತಾದಳ ಅಧಿಕಾರ ಬರಬೇಕಾಗಿತ್ತು ಅಂತ, ಆದರೆ ಅನಿವಾರ್ಯ ಬಂದಿಲ್ಲ. ಆದರೆ ಜಾತ್ಯಾತೀತ ಮನಸ್ಸುಳ್ಳ ಅಂತ ಇವತ್ತು ಜಾತ್ಯಾತೀತ ಜನತಾದಳ ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಮೈತ್ರಿ ಇವತ್ತು ಚುನಾವಣೆ ನಂತರದ ಮೈತ್ರಿಯನ್ನ ಮಾಡ್ಕೊಳ್ಳೋದು ಸ್ವಾಗತಾರ. ಹಿಂದೆ ಕುಮಾರಣ್ಣ ಅವರು ಬಿಜೆಪಿ ಜೊತೆ ಹೋದಾಗ ನಾವೆಲ್ಲರೂ ಆತಂಕ ಪಟ್ಟು ಬಿಜೆಪಿ ಜೊತೆ ಕೈ ಜೋಡಿಸಬಾರ್ದಾಗಿತ್ತು. ಅದು ಕೋಮುವಾದಿ ಪಕ್ಷ, ಮತೀಯವಾದಿ ಪಕ್ಷ, ಸಂವಿಧಾನದ ವಿರೋಧಿ ನಡವಳಿಕೆಯ ಪಕ್ಷ ಅಂತ ಇವತ್ತು ಅದನ್ನೇ ಮಾಡಿ ತೋರಿಸಿದ್ರು. ನಾವು ಅವತ್ತೇನು ಕುಮಾರಣ್ಣ ಮುಖ್ಯಮಂತ್ರಿ ಆಗ ಅಂತ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ಅವತ್ತು ನಾವು ಆತಂಕ ಪಡೆದಿದ್ವಲ್ಲ, ಅದು ಆತಂಕವನ್ನು ಮತ್ತೊಮ್ಮೆ ಇವತ್ತು ತೋರಿಸಿರೋದು ಯಾರು ಅಂದ್ರೆ ಬಿಜೆಪಿಯವರು. ಪ್ರಜಾಪ್ರಭುತ್ವದ ಕಗ್ಗೋಲೆ ನಡೆದಿದೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ನಡೆದಿದೆ. ಇವತ್ತು ಈ ರಾಜ್ಯದ ರಾಜ್ಯಪಾಲರು ಸಂವಿಧಾನಗಳನ್ನ ಧಿಕ್ಕರಿಸಿದ್ದಾರೆ. ಇವತ್ತು ಅವ್ರಿಗೆ ಆಲೋಚನೆ ಇರಬೇಕಾಗಿತ್ತು. 112 ಮಂದಿ ಬಹುಮತ ಸಾಬೀತು ಮಾಡೋಕ್ಕೆ ಬೇಕಾಗಿದೆ. ಆ 112 ಮಂದಿ ಇಲ್ದೇನೆ ಇರೋ ಪಕ್ಷಕ್ಕೆ ನಾನು ಆಹ್ವಾನ ಕೊಡಬಾರದು ಅನ್ನೋದು ಅವ್ರಿಗೆ ವಿವೇಚನೆ ಇರಬೇಕಾಯ್ತು. ಯಾಕೆಂದ್ರೆ 117 ಮಂದಿ ಸೈನ್ ಹಾಕಿ ರಾಜ್ಯಪಾಲರಿಗೆ ಕೊಟ್ಟರು ಸಹ 104 ಮಂದಿ ಅವ್ರಿಗೆ ಆಹ್ವಾನ ಇಟ್ಟಿರುವಂತಹದ್ದು ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ. ಎಲ್ಲೋ ಒಂಥರ ನಮ್ಮ ರಾಜ್ಯಪಾಲರು ಗಣವಿತ್ತ ರಾಜ್ಯಪಾಲರಿಗೆ ಗೌರವ ಇಟ್ಕೊಂಡಿದ್ದೀವಿ ನಾವು. ಅವರು ಪಕ್ಷಾತೀತವಾಗಿರುವಂತಹ ಅವರು ಅವರು ಆ ಪದವಿಯನ್ನು ಬಿಟ್ಟು ಹೋದಾದ್ಮೇಲೆ ಯಾವ ಪಕ್ಷದಲ್ಲಾದ್ರೂ ರಾಜಕಾರಣ ಮಾಡಿ, ಆದರೆ ಆ ಪದವಿ ಬಂದ ಮೇಲೆ ಪಕ್ಷಾತೀತವಾಗಿ ಇರಬೇಕು, ಅವರು ಜಾತ್ಯಾತೀತವಾಗಿರ್ಬೇಕು, ಇಡೀ ರಾಜ್ಯವನ್ನ ಕಾಪಾಡುವಂತ ಒಬ್ಬ ಗೌರವಯುತರಾಗಿ ಇರ್ಬೇಕು ಅನ್ನೋದು. ಆದ್ರೆ ಇವತ್ತು ಬಿಜೆಪಿ ಏಜೆಂಟ್ ತರ ನಡ್ಕೊಂಡು ನಮಗೆಲ್ಲ ಬೇಸರ ತಂದಿದೆ. ರಾಜ್ಯಪಾಲರು ಇಂತ ನಡವಳಿಕೆ ನಡ್ಕೋಬಾರ್ದಾಗಿತ್ತು, ಆದ್ರೆ ಅದು ನಡ್ಕೊಳ್ಳೋದ್ರ ಜೊತೆಲಿ 15 ದಿನದ ಕಾಲಾವಕಾಶವನ್ನ ಕೊಟ್ಟು ಎಂತ ಅಂದ್ರೆ ಕದಲಿಕೆಗೆ ಏನೋ ಕೈಯ ಒಳಗೆ ಕೈ ಹಾಕ್ಲಿ, ಎಲ್ಲರ ಶಾಸಕರನ್ನ ಕದಿಯಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅನ್ನೋ ತರ ಇವರೇ ಫೀಲಿಂಗ್. ಯಾರ್ಯಾವ ಪಕ್ಷದಿಂದ ಗೆದ್ದಿರೋರು ಗಟ್ಟಿಯಾಗಿ ನಿಂತಿರ್ತಾರೆ, ಆದ್ರೆ ಇವ್ರ ಫೀಲಿಂಗ್, ರಾಜ್ಯಪಾಲರ ಫೀಲಿಂಗ್ ಏನಂದ್ರೆ
ಇವರ ಹೆಂಗಾರ ಮಾಡಿ ಒಳಸಂತ ಮಾಡಿ ಶಾಸಕರನ್ನ ಅವರ ಕದಲಿಕೆ ಮಾಡಬೇಕು, ಆಮೇಲೆ ಬಹುಮತವನ್ನ ಅನುಕೂಲ ಆಗಬೇಕು. ಇವ್ರು ಯಾಕೆ ಗುಜರಾತ್ ಮೂಲದಿಂದ ಬಂದಂತ ರಾಜ್ಯಪಾಲರು, ಅವ್ರಿಗೆ ಮೆಂಟಾಲಿಟಿ ಎಲ್ಲ ಬಿಜೆಪಿ ಮನಸ್ಥಿತಿನೇ. ಈ ಸಂದರ್ಭದಲ್ಲಿ ಎಸ್ಡಿ ಜಯರಾಮ್, ಭದ್ರಾಚಲಮೂರ್ತಿ, ಪ್ರಾಣೇಶ್, ಕಣಿವೆ ಯೋಗೇಶ್, ನಂಜುಂಡಸ್ವಾಮಿ, ಎಂವಿ ಕೃಷ್ಣ ಇದ್ದರು. ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲ ವಾಜುಭಾಯಿ ವಾಲಾ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವ ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಬೇಕೆಂದು ಒತ್ತಾಯಿಸಿ ಕೆಆರ್ಪೇಟೆ ತಾಲೂಕಿನಲ್ಲಿ ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಪಟ್ಟಣದ ಕೆಎಂ ಬೊಮ್ಮೇಗೌಡ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹ ನಡೆಸಿ ಕೇಂದ್ರ ಸರ್ಕಾರ, ರಾಜ್ಯ ಬಿಜೆಪಿ ಮತ್ತು ರಾಜ್ಯಪಾಲ ವಾಜುಭಾಯಿ ವಾಲಾ ವಿರುದ್ಧ ಘೋಷಣೆ ಕೂಗಿದರು. ಏನು ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಈ ನಮ್ಮ ರಾಜ್ಯವ್ಯಾಪ್ತಿ ಇವತ್ತು ಏನು ಈ ಚಿತ್ರ ನಡೀತಾ ಇದೆ, ಇಡೀ ನಮ್ಮ 6.5 ಕೋಟಿ ಜನರು ನೋಡ್ತಾ ಇದ್ದಾರೆ. ಏನಿವತ್ತು ನಮ್ಮ ರಾಜ್ಯದಲ್ಲಿ ಧರ್ಮ ಮತ್ತು ಅಧರ್ಮದಲ್ಲಿ ಧರ್ಮಕ್ಕೆ ಏನಿವತ್ತು ಸಂಖ್ಯೆಗೆ ಜಯ ಸಿಕ್ತು, ಆ ಜಯಕ್ಕೆ ಏನಿವತ್ತು ಅನ್ಯಾಯ ಮಾಡಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ಈ ನಮ್ಮ ರಾಜ್ಯಪಾಲರು ಏನಿವತ್ತು ಸೇರಿಕೊಂಡು ಕರ್ನಾಟಕ ರಾಜ್ಯವನ್ನು ಕಗ್ಗೋಲೆ ಮಾಡಿದರೆ, ಅಂಕಿ ಸಂಖ್ಯೆಗೆ ಬೆಲೆ ಇಲ್ಲದಂಗೆ ಮಾಡಿದರೆ, ಅದಕ್ಕೆ ಏನಾದರೂ ಸಹ ಇವತ್ತು ಬೇಗ ಆದಷ್ಟು ಬೇಗ ನಾವು ನಮ್ಮ ಜನಗಳು ರೊಚ್ಚಿಕೇಳ ಮುಂಚೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಬೆಳಿಗ್ಗೆಯಿಂದಲೇ ಶುರುವಾಗಿದೆ. ಈಗ ಪೂರಾ ಅಮರನಾಥ ಉಪವಾಸವನ್ನು ಏನು ಕ್ರಮ ಕೈಗೊಳ್ಬೇಕಂತ ನಮ್ಮ ಜನಗಳೆಲ್ಲರೂ ದಂಗೆ ಹೇಳಲಿಕ್ಕೆ ತೀರ್ಮಾನ ಮಾಡ್ತಾಯಿದೆ. ಅದರ ಮುಂಚೆ ಇದನ್ನು ಸರ್ಕಾರದ ರಾಜ್ಯ ಕಾರ್ಯದರ್ಶಿಗಳು, ಸರ್ಕಾರದ ಅಧಿಕಾರಿಗಳು ಮತ್ತು ಇಡೀ ದೇಶದ ರಾಷ್ಟ್ರಪತಿಗಳು ಇದಕ್ಕೆ ಮುಖ್ಯವಾಗಿ ಎಂಟ್ರಾಗಿ ಬೇಗ ಬಗೆಹರಿಸಿ ನಾಳೆ ಒಳಗೆ ಗೊಂದಲನ ಬಗೆಹರಿಸಿ ಏನು ಅಂಕಿ ಸಂಖ್ಯೆಗೆ ಬೆಲೆ ಇದೆ ಈ ದೇಶದಲ್ಲಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಬೆಲೆ ಇರ್ತಕ್ಕಂಥದ್ದು, ಅಂಕಿ ಸಂಖ್ಯೆಗೆ ಬೆಲೆ, ನ್ಯಾಯಕ್ಕೆ ಮಾತ್ರ ಬೆಲೆ ಸಿಗದೆ ಆ ಅನ್ಯಾಯ ಯಾತಕ್ಕೆ ಅಂತಂದರೆ ಇವತ್ತು ಬಿಹಾರದಲ್ಲಿ ಇರ್ಬೋದು, ಗೋವಾ ಇರ್ಬೋದು, ಮಣಿಪುರ ಆಗಿರ್ಬೋದು, ಅಂಕಿ ಸಂಖ್ಯೆಗೆ ಬೆಲೆ ಇಲ್ಲಂಗೆ ಮಾಡಿದ್ದೀರಿ. ಈ ರಾಜ್ಯ ಮಾತ್ರ ಇವತ್ತು ಯಾಕೆ ಕರ್ನಾಟಕ ರಾಜ್ಯ ಮಾಡೋದು ಎಲ್ಲ ಜನರಿಗೂ ಹೊರತಾಗುತ್ತೆ. ಇದನ್ನು ಆದಷ್ಟು ಬೇಗ ತೀರ್ಮಾನ ಮಾಡಿದ್ದೀವಿ, ನ್ಯಾಯಕ್ಕೆ ಬೆಲೆ ಸಿಗದೆ ಹೋದರೆ ಇಡೀ ರಾಜ್ಯನೇ ಎದ್ದು ಇಡೀ ಜನ ಎದ್ದು ದಂಗೆ ಇದ್ದರೆ ಯಾವುದು ಉಳಿಯಲ್ಲ, ನೀವು ಉಳಿಯೋಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯವರು. ಅದನ್ನು ದಯಮಾಡಿ ನಾವು ಜನ ದಂಗೆ ಹೇಳೋ ಮುಂಚೆ ನೀವು ಈ ನ್ಯಾಯಕ್ಕೆ ಬೆಲೆ ಸಿಗಂಗೆ ಮಾಡಿ ನಮಗೆ ನ್ಯಾಯವನ್ನು ಮಾನ್ಯ ರಾಷ್ಟ್ರಪತಿಗಳು ಮತ್ತು ನಮ್ಮ ರಾಜ್ಯಪಾಲರು ನ್ಯಾಯ ಒದಗಿಸಿ ಅನುಕೂಲ ಮಾಡಿಕೊಡ್ತ ಭಾವಿಸಿ ಎಲ್ಲ ಜನ ಸಮಾಧಾನಕರವಾಗಿರಬೇಕು, ಇರಲಿಕ್ಕೆ ಅನುಕೂಲ ಮಾಡಿಕೊಡ್ತ ಭಾವಿಸಿ ನಮ್ಮ ಮಾತನ್ನು. ಈ ವೇಳೆ ಉಪಾಧ್ಯಕ್ಷ ಜಾನಕಿರಾಮ್, ಕೆಟಿ ಗಂಗಾಧರ್, ಕೆಎನ್ ಕೃಷ್ಣ, ಕೆಎಸ್ ರಾಮೇಗೌಡ, ಜನಪರ ಹೋರಾಟಗಾರ ಚಂದ್ರಮೋಹನ್, ಸುರೇಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಭಾರತೀ ನಗರ ಸಮೀಪದ ಹಣ್ಣೂರು ಗ್ರಾಮದ ಪುಟ್ಟರಾಮಯ್ಯನವರ ಮಗಳು ಗೀತಾ ಕುರಿ ಮಂದೆಯನ್ನು ಸಾಕುತ್ತಿದ್ದು ರಾತ್ರಿ ನಾಯಿ ದಾಳಿಯಿಂದಾಗಿ 8 ಕುರಿಗಳು ಸಾವನ್ನಪ್ಪಿದ್ದು ಉಳಿದ ಕುರಿಗಳು ಗಾಯಗೊಂಡಿರುವ ಘಟನೆ ನಡೆದಿದೆ. ಕುರಿಗಳು ಸಾಕಂದ್ರೆ ಸರ್ ನಾನು ರಾತ್ರಿ 20 ಕುರಿ ಮೇಲೆ ಗಾಳಿ ಆಗಿದೆ ಸರ್. ಹೌದು, ಇನ್ನು 10ಕ್ಕೆ ಗಾಯ ಆಗಿದೆ ಸರ್. ಆಗಿದೆ ಸರ್, ನಾನು ಪಾಲು ಸಾಕಿದೆ ಸರ್, ಕೂಲಿ ಮಾಡ್ತಿದ್ದೆ ಸರ್. ಬೆಳಿಗ್ಗೆ ಒಂದ್ಸರಿ ಹೋಯ್ತಿದ್ದೆ, ಸಾಯಂಕಾಲ ಕುರಿ ಎಟ್ಕೋತಿದ್ದೆ ಮಧ್ಯಾಹ್ನ ಆದ್ಮೇಲೆ. ಬೆಳಿಗ್ಗೆ 5:30 6 ಗಂಟೆಯಲ್ಲಿ
ಈಕೆ ಕಡುಬಡವರಾಗಿದ್ದು ಇದಕ್ಕೆ ಪರಿಹಾರ ಕೊಡಬೇಕೆಂದು ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆಯಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಸಿಪಿಐ ಘಟಕದ ವತಿಯಿಂದ ಕೇಂದ್ರ ಸರ್ಕಾರದ ಅಧಿಕಾರ ದುರುಪಯೋಗ ಮತ್ತು ರಾಜ್ಯಪಾಲರ ಅಸಂವಿಧಾನಿಕ ನಡೆ ಖಂಡಿಸಿ ಸಿಪಿಐ ಹಾಗೂ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಸಿ ಕುಮಾರಿ, ಪುಟ್ಟಮ್ಮ, ಗಾಯತ್ರಿ, ನಾರಾಯಣ್, ಚಂದ್ರು, ಸುರೇಂದ್ರ ಸೇರಿದಂತೆ ಇತರರು ಇದ್ದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ 86ನೇ ಹುಟ್ಟುಹಬ್ಬದ ಅಂಗವಾಗಿ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಯಮದಣ್ಣ ನಿಮ್ ಕೈ ತೆಗೆದ ನಿಮ್ ಗಡದ ಹೌದು ಇಟ್ಕೊಳ್ಳಿ ಕೈ ಬಣ್ಣ ಕೈ ಬಣ್ಣ ಹಾಗೇನೆ ನಿಮ್ಗೆ ಹಾಗೇನೆ ನೋಡ್ರೆ ಏನು ವಿಶೇಷ ಏನು ಹೆಣ್ಣು ಹಂಪಲು ಕೊಡ್ತಾ ಇದ್ರೆ ಹೇಳಿ ಅವ್ರಿಗೆ ಸಾರ್ವಜನಿಕ ಆಸ್ಪತ್ರೆ ಮಾಡ್ತಾ ಇದೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ವೆಂಕಟಸುಬ್ಬೇಗೌಡ, ತಾಲೂಕು ಯುವ ಜನತಾದಳ ಅಧ್ಯಕ್ಷ ಹೇಮಂತ್, ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್, ಮುಖಂಡರಾದ ಎಂಎನ್ ವಿಜಯ್ ಕುಮಾರ್, ಜೆಡಿಎಸ್ ಅಧ್ಯಕ್ಷ ಕೆಜೆ ತಮ್ಮಣ್ಣ, ಶ್ರೀಧರ್, ನಾಗರಾಜು, ಚಲುವರಾಜು, ಸಂತೋಷ್ ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಳವಳ್ಳಿಯಲ್ಲಿ ಸಿಪಿಐ ಘಟಕದ ವತಿಯಿಂದ ರಾಜ್ಯಪಾಲರಾದ ವಾಜುಭಾಯಿ ವಾಲಾ, ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಮಳವಳ್ಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಮೆರವಣಿಗೆಯಲ್ಲಿ ಹೊರಟು ಎ ಸರ್ಕಲ್ನಲ್ಲಿ ವಾಜುಭಾಯಿ ವಾಲಾ ಅವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಉಳಿಸಲು ಆಗ್ರಹಿಸಿ ನಡೆಯುತ್ತಿರುವ ಸಿಪಿಎಂ ಹೋರಾಟ ಯಶಸ್ವಿಯಾಗಲಿ. ಸಿಪಿಐಎಂ ಚಿದಪ್ಪ ಬಹುಮತವಿಲ್ಲದಿದ್ದರೂ ಸರ್ಕಾರ ಹೋಗಿರುವ ಬಿಜೆಪಿ ಅವರಿಗೆ ಹೋರಿದರೆ ಹಿರಿಯ ಮುಖಂಡರಾದ ನಿನ್ನೆ 17ನೇ ತಾರೀಕು ಮೊನ್ನೆ ಏನಿವತ್ತು ಯಡಿಯೂರಪ್ಪನವರು ಬಹುಮತ ಇಲ್ಲದೆ ಸರಿಸುಮಾರು 36% ಮತವನ್ನು ಪಡೆದು 114 ಸೀಟ್ಗಳನ್ನು ಮಾತ್ರ ಬಂದಿರತಕ್ಕಂಥದ್ದು 104 ಸೀಟ್ಗಳನ್ನು ಪಡೆದು ಬಹುಮತ ಇಲ್ಲದೆ ರಾಜ್ಯಪಾಲರು 104 ಸೀಟ್ ಪಡೆದಿರ್ತಕ್ಕಂಥ ಏನು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಮಾತನ್ನು ಕೇಳ್ಕೊಂಡು ಮತ್ತೆ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಅವರು ಮತ್ತೆ ರಾಜ್ಯಪಾಲರು ಎಲ್ಲರೂ ಕೇಳ್ಕೊಂಡು ಪ್ರತಿಭಟನೆಯಲ್ಲಿ ದೇವಿ, ಭರತ್ರಾಜು, ಪುಟ್ಟಮಾಧು, ಆನಂದ್, ಸುಶೀಲಾ, ಸುನೀತಾ, ಕೃಷ್ಣೇಗೌಡ ಇನ್ನೂ ಹಲವು ಮುಖಂಡರು ಭಾಗವಹಿಸಿದ್ದರು. ಮದ್ದೂರು ತಾಲೂಕು ಒಳಗೆರೆಹಳ್ಳಿಯ ರಮೇಶ್ ಅವರನ್ನು ಕೆಲ ಕಿಡಿಗೇಡಿಗಳು ಹತ್ಯೆ ಮಾಡಿದ್ದಾರೆಂದು ಆರೋಪಿಸಿರುವ ರಮೇಶ್ ಪತ್ನಿ ಸರಸ್ವತಿ ಕೊಲೆ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸೂಪರ್
ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 482 ಕ್ಯೂಸೆಕ್ಸ್, ಹೊರಹರಿವು 945 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 69.37 ಅಡಿಗಳು.